ಧನ್ಯವಾದಗಳು. ಭಾರತೀಯ ಜಿಲ್ಲಾಧಿಕಾರಿ ಮಾನ್ಯ ಸಭಾಪತಿಗಳಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ವಹಿಸಲಾಗುತ್ತದೆ. ಮಾನ್ಯ ಸಭಾಪತಿಗಳಾದ ಶ್ರೀಯುತ ಬಸವರಾಜ ಭಾರತಿಯವರ ಧರ್ಮಪತ್ನಿಯವರಿಗೆ ಅರಿಶಿನ ಕುಂಕುಮ ಪಡೆಯಲು ನೀಡಿ ಜನ ಹೋಗ್ತಾ ಇರ್ತಾರೆ. ಅತ್ಯಂತ ಜೀವನದಲ್ಲಿ ಒಂದು ಸಂತೋಷದ ದಿನ. ಈ ಹಿನ್ನೆಲೆಯಲ್ಲಿ ಆತನಾಮಯ ದರ್ಶನ ಪಡೆಯಲಿಕ್ಕೆ ಎಲ್ಲ ಕುಟುಂಬ ಸಮೇತ ಬಂದಿದೆ. ಇವತ್ತು ನಾನು ಕೇಳಿದ್ದೀನಿ, ವಿದೇಶದಲ್ಲಿದ್ದಂಥ ಅನೇಕ ಜನ ಸೈಕಲ್ ಬಂದು ಎನ್ನಾರಾದರೂ ಬಂದು ದರ್ಶನ ತಗೊಂಡಿದ್ರು ಅಂತ. ಇದು ಮೃತ ತಾಯಿಯ ದರ್ಶನ ಪಡೆಯುವ ಸಾಮಾನ್ಯ ಮಾತಲ್ಲ. ಹಿನ್ನೆಲೆಯಲ್ಲಿ ಅವರ ಆಶೀರ್ವಾದ ಸುಧಾನ ಉದ್ದೇಶವನ್ನು ಹೇಳಿ ಆಸನಾಂಬೆ ಕರ್ನಾಟಕಕ್ಕೆ ಎಲ್ಲ ರೀತಿಯಿಂದ ಸಮೃದ್ಧಿಯಾಗುವಂತೆ ಆರೋಗ್ಯ ಆಶೀರ್ವಾದ ಮಾಡಿ ಅಂತಕೊಂಡು ಅಲ್ಲಿ ಕೇಳಿಕೊಳ್ತಿದ್ದೀನಿ. ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಸಾಕಷ್ಟು ಒಳ್ಳೆಯ ರೀತಿಯಿಂದ ಇದನ್ನು ವ್ಯವಸ್ಥೆ ಮಾಡಿದಾಗ ಜಿಲ್ಲಾ ಆಡಳಿತಕ್ಕೆ ನಾನು ಅಭಿನಂದಿಸಿದ್ದೀನಿ. ಲಕ್ಷಾಂತರ ಇಲ್ಲಿ ಬಂದು ಹೋದಾಗ ಯಾರಿಗೆ ತೊಂದರೆ ನೋಡಿಕೊಂಡಾರೋ ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ತೊಂದರೆ ತಮ್ಮೊಟ್ಟಿಗೆ ಇವರಿಗೆ ಮಾತನಾಡಿದಂತಹ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಸನ್ಮಾನ್ಯ ಶ್ರೀಯುತ ಬಸವರಾಜ ಹೊರಹಟ್ಟಿ ಸಾಹೇಬರಿಗೆ ಹಾಗೆ ಕುಟುಂಬ ವರ್ಗದವರಿಗೆ ಜಿಲ್ಲಾಡಳಿತದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ದೇವಿಯವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ದಯಮಾಡಿ ಭಕ್ತಾದಿಗಳು ಫೋಟೋಗಳನ್ನು ತೆಗೆದೇ ವೀಡಿಯೋಗಳನ್ನು ಮಾಡದೆ ಬೇಗ ಬೇಗನೆ ದೇವಿಯವರ ದರ್ಶನವನ್ನು ಮಾಡಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡುತ್ತಿದ್ದಾರೆ. ಟಿಕೆಟನ್ನು ಪಡೆದು ದರ್ಶನ ಮಾಡುತ್ತಿರುವ ಭಕ್ತಾದಿಗಳಿಗೆ ಉಚಿತವಾಗಿ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಲಾಗ್ತಾಯಿದೆ. ದಯವಿಟ್ಟು ಹಾಸನ ನಗರಸಭೆಯ ಆಯುಕ್ತರು, ನೌಕರ ಮುಖ್ಯಗಳು, ಪೌರ ಕಾರ್ಮಿಕರು ಅತ್ಯಂತ ಜತನದಿಂದ ಕ್ರಿಯಾಶೀಲರಾಗಿ ಇಡೀ ಜಾತ್ರೆ ಸಂಪನ್ನಗೊಳ್ಳಲು ಕಟಿಬದ್ಧರಾಗಿ ನಿಂತಿದ್ದಾರೆ. ಊರುಗಳ ಎಲ್ಲ ಸೇವೆಯನ್ನು ಜಿಲ್ಲಾಡಳಿತ ಅತ್ಯಂತ ವಿನಂತಿ